आनेकल तालूकिन बिदरगुप्पे ग्राम शाला आवरण कर्नाटक रक्षणा वेदिके नारायणगौड़ बण बिदरगुप्पे ग्राम शाखे अध्यक्ष कृष्णमूर्ति रवर नेतृत्व में 66वें कन्नड राज्योत्सव कार्यक्रम आयोजित कन्नड राज्योत्सव कार्यक्रम अंगवागी शाला मक्कलिगे कलिका सामग्री वितरणे अन्नदासोह कार्यक्रम आयोजित इन्नु कार्यक्रम बिदरगुप्पे ग्राम पंचायती अध्यक्ष बि राजेश सदस्यराद बि आर मूर्ति राष्ट्रीय प्रशस्ति पुरस्कृत चिन्नस्वामी रेड्डी कन्नड रक्षणा वेदिकेय गजेंद्र कुप्पेंद्र मंजुनाथ मुनियप्प त्रिभुवन ग्रामस्थरु भागवहिसिदरु
ಕುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ರ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ರಕ್ಷಣಾ ವೇದಿಕೆಯ ಶಾಖೆಯವರು ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ತುಂಬಿಕೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ಎಲ್ಲ ನಮ್ಮ ಇಲ್ಲಿ ಇರೋ ಶಾಖೆಯವರೆಲ್ಲೂ ಇದೇ ಸ್ಕೂಲಲ್ಲಿ ಓದಿರೋರು ಇವಾಗ ಇರೋರು. ಅವಾಗ ನಾವು ಓದುವ ಕಾರ್ಮೆಂಟ್ ಇರಲಿಲ್ಲ ಎಲ್ಲ, ಅದಕ್ಕಾಗಿ ನಮ್ಮ ಇಲ್ಲೇ ಮಾಡಬೇಕು ಕನ್ನಡ ರಾಜ್ಯೋತ್ಸವ ಅಂತ ಇಲ್ಲೇ ಮಾಡಿದ್ದಾರೆ. ನಮ್ಮ ಬಿದರೂಪೆ ಗ್ರಾಮ ಪಂಚಾಯತಿಯಲ್ಲಿ ಬಿದರೂಪೆ ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ. ಯಾಕಂದರೆ ಶಾಲಾ ಮಕ್ಕಳಿಗೆ ಲೈಬ್ರರಿ ಡಿಜಿಟಲ್ಲು ನಮ್ಮ ತಾಲೂಕಿನಿಂದ ಯಾರೂ ಮಾಡಿಲ್ಲ. ಅಕಸ್ಮಾತ್ ಮಾಡಿದ್ರು ನಮಗೆ ಅನಿಸಿಕೆ ಇದ್ದಂಗೆ ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರೆ. ಫಸ್ಟು ಬಿದರೂಪೆ ಡಿಜಿಟಲ್ ಅಂತ ಹೇಳ್ತಾಯಿದ್ರೆ ಡಿಜಿಟಲ್ 18 ತಾರೀಕು ಓಪನ್ ಮಾಡಬೇಕಾಗಿತ್ತು. ಅದು ಎಲೆಕ್ಷನ್ ಎಮ್ ಎಲ್ ಸಿ ಎಲೆಕ್ಷನ್ನು, ಆದ್ದರಿಂದ ಎಲ್ಲ ಎಮ್ ಎಲ್ ಸಿ ಎಲೆಕ್ಷನ್ ಆದಮೇಲೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಪತ್ರ ಉದ್ಘಾಟನೆ ಮಾಡ್ತೀವಿ. ಮತ್ತು ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅನುದಾನ ಮಾಡಿದಿರತಕ್ಕಂಥ ಕೃಷ್ಣಮೂರ್ತಿ ತಂಡ, ಮಂಜು ಮುನಿಯಪ್ಪ ಎಲ್ಲ ನಮ್ಮ ಹುಡುಗರು ಎಲ್ಲ ಭಾಳ ವಿಜೃಂಭಣೆ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಬಿದರಗುಪ್ಪೆ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಬಿದರಗುಪ್ಪೆ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆದರೆ ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂತಂದರೆ ಎಲ್ಲರ ಮನೆಗಳಲ್ಲಿ ಎಲ್ಲ ಜನರಲ್ಲೂ ಆ ಕರ್ನಾಟಕ ಕನ್ನಡ ಎಂಬ ಮನವನ್ನು ಬರಬೇಕು. ಇದು ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಕೇವಲ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಸಂಘದವರು ಮತ್ತು ಕೆಲವರು ಮಾತ್ರ ಈ ಒಂದು ಸಂಘಟನೆಗಳನ್ನು ಮಾಡಿಕೊಂಡು ನಾವು ಮಾಡ್ತಾ ಇರೋದು ಸಂತೋಷದ ಸಂಗತಿ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಬಂದಾಗ ಮಾತ್ರ ಕನ್ನಡ ಆಗ್ತದೆ. ಏಕೀಕರಣವಾಗಿ 66 ವರ್ಷ ಆದರೂ ಕೂಡ ನಾನು ಹೆಸರು ಕರ್ನಾಟಕ ಅಂತ ಹೆಸರು ಬರಲಿಕ್ಕೆ ಮತ್ತೆ ಒಂದು 56ರಿಂದ 73ವರೆಗೂ ತಗೊಂಡ್ರು. ಇಂಥ ಒಂದು ಬದ್ಧತೆಯನ್ನು ನಮ್ಮ ಸರ್ಕಾರಗಳಿರ್ಬೋದು ಅಥವಾ ಜನತೆ ಇರ್ಬೋದು ರಾಜಕಾರಣಿಗಳಿರ್ಬೋದು ಏನು ಈ ರಾಜಕಾರಣಿಗಳು ಈ ಬದ್ಧತೆಯನ್ನು ಬೆಳೆಸ್ಕೊಳ್ಳೋವರೆಗೂ ಕನ್ನಡವನ್ನು ಉಳಿಸಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಈಗಾಗಲೇ ವಿಶಾಲ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ ಹೆಸರುಗಳಾಗಿದೆ. ಇನ್ನೂ ಬೇರೆ ಬೇರೆ ಕರ್ನಾಟಕಗಳಂತ ಹೆಸರು ಮಾಡಿ ವಿಶಾಲ ಕರ್ನಾಟಕ ಹೋಗಿ ಬರೀ ಕಿತ್ತೂರು ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಅನ್ನೋದನ್ನು ಕಿತ್ತೂರು ಕರ್ನಾಟಕ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ, ನಮ್ಮ ಕಡೆ ಕರ್ನಾಟಕವನ್ನು ಕಾವೇರಿ ಕರ್ನಾಟಕ. ಹೀಗೆ ಹೆಸರುಗಳನ್ನು ಇಟ್ಟು ಪ್ರಯೋಜನ ಆಗೋದಿಲ್ಲ. ಅಭಿವೃದ್ಧಿ ಆಗಬೇಕು, ಜನಗಳು ಅದರಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಈ ಕನ್ನಡ ಸಾಧ್ಯವಾಗುತ್ತೆ. ಮತ್ತು ಈಗಾಗಲೇ ನ್ಯೂ ಎಜುಕೇಷನಲ್ ಪಾಲಿಸಿನಲ್ಲಿ ಈಗಾಗಲೇ ಕನ್ನಡವನ್ನು ಕೆಲವು ಹಂತಗಳಲ್ಲಿ ತೆಗೆದಾಗ್ತಾ ಇದ್ದಾರೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು. ಮತ್ತು ಪ್ರತಿಯೊಂದು ಬರೀ ನವೆಂಬರ್ 1ರಂದು ಅಥವಾ 2ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿದರೆ ಪ್ರಯೋಜನ ಆಗಲ್ಲ. ಬರೀ ಸಾಧಕರಿಗೆ 66 ಜನಕ್ಕೆ ಬರೀ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಅಲ್ಲ ಕರ್ನಾಟಕ ರಾಜ್ಯೋತ್ಸವ ಮಾಡೋದು. ಕರ್ನಾಟಕ ರಾಜ್ಯೋತ್ಸವ ಪ್ರತಿಯೊಬ್ಬರಲ್ಲೂ, ಪ್ರತಿ ದಿನದಲ್ಲೂ, ಪ್ರತಿ ತಿಂಗಳಲ್ಲೂ, ಪ್ರತಿ ವರ್ಷದಲ್ಲೂ ಕೂಡ ರಾಜ್ಯೋತ್ಸವವನ್ನು ಮಾಡಿದ್ರೆ, ಆಚರಣೆ ಮಾಡಿದ್ರೆ ಮಾತ್ರ ಆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಒಂದು ಇಂಪು ಕಂಪು ಬರುತ್ತೆ. ಕರ್ನಾಟಕದ ಇತಿಹಾಸವನ್ನು ಮತ್ತು ಇದರ ಸಂಸ್ಕೃತಿಯನ್ನು ತಿಳ್ಕೊಳ್ತಾ ಇದ್ದರೆ ಅದು ರೋಮಾಂಚನ ಆಗುತ್ತೆ. ನಾವು ಆ ಏನು ಕುವೆಂಪುರವರ ನಾಡಗೀತೆಯನ್ನು ನಾವು ಓದ್ತಾ ಇದ್ದರೆ ಅದರಲ್ಲಿ ಬರುವಂಥ ನಾಡು ನುಡಿ ಜಲ ಮತ್ತು ವಿದ್ವಾಂಸರು ಪಂಡಿತರು ಕವಿಗಳು ಇವರೆಲ್ಲವನ್ನೂ ಕೂಡ ನಮ್ಮ ಕರ್ನಾಟಕಕ್ಕೆ ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಆಶಿಸ್ತಾ. ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಕ್ಷಣದ ಶುಭಾಶಯಗಳು. ಈ ದಿನ ನಮ್ಮ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಭಾಳ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ನಮ್ಮ ಇವರು ಎಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದೇವೆ. ನಮಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಅಭಿನಂದನೆಗಳು. ಇಂದು ನಡೆದ ಬಿದರಗುಪ್ಪೆ ಗ್ರಾಮ ಪಂಚಾಯತಿ ಶಾಲಾ ಇದರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ತಾಲೂಕು ಅಧ್ಯಕ್ಷರಾದ ಯುವ ಘಟಕ ಅಧ್ಯಕ್ಷರಾದ ಗಜೇಂದ್ರನ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಫಂಕ್ಷನ್ ಅಜೃಂಭಣೆಯಿಂದ ಆಗಿದೆ. ಇದಕ್ಕೆ ಈ ವಿಜೃಂಭಣೆ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಬಿದರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜೇಶ್ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತುಂಬ ಧನ್ಯವಾದಗಳನ್ನು ಹೇಳುತ್ತೆ ಎಲ್ಲ ಕಾರ್ಯಕರ್ತರಿಗೆ, ಆಮೇಲೆ ಎಲ್ಲ ಬಂದಿದ್ದ ಎಲ್ಲ ವೇದಿಕೆ ಮೇಲೆ ನಿಂತಿದ್ದ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಅಭಿನಂದನೆಗಳು ತಿಳಿಸ್ತಾ ನಾನು. ಮೊದಲಿಗೆ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ಜನತೆಗೆ. ನಾವು ನವೆಂಬರ್ 1ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿತ್ತು, ಪುನೀತ್ ನಿಧನದಿಂದ ತಡವಾಗಿ ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಅಣ್ಣವರಾದಂಥ ಮತ್ತು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಗಜೇಂದ್ರವರು ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಕುಪೇಂದ್ರ ಸರ್ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬಿರೋದಿದೆ, ಧನ್ಯವಾದಗಳು. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಹೊಂದಿರತಕ್ಕಂಥ ಆನೇಕಲ್ ತಾಲೂಕು, ಏನು ನಮ್ಮ ಕರ್ನಾಟಕ ಗಡಿಭಾಗ ಏನಿದೆ
ನಮ್ಮ ಆನೇಕಲ್ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಶಾಲಾ ಆವರಣದಲ್ಲಿ ನಮ್ಮ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ಅದೇ ರೀತಿ ಏನು ನಾರಾಯಣ ಗೌಡರ ಏನು ಹೋರಾಟ ಏನಿದೆ ಅವರ ಛಲ ಅದೊಂದು ಮಾರ್ಗದರ್ಶನವಾಗಿ ನಮ್ಮ ಯುವಕರು ಸ್ಫೂರ್ತಿ ಪಡ್ಕೊಳ್ಬೇಕು ಹಾಗೂ ಅದೇ ರೀತಿ ಏನು ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ನೆಲೆಯನ್ನು ಬೇರೆ ರಾಜ್ಯದ ಜನತೆಗೆ ನೆಲೆಯನ್ನು ಕೊಟ್ಟಿದೆ ಉದ್ಯೋಗದಲ್ಲಾಗಿರ್ಬೋದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಹಾಗೆ ಎಲ್ಲರೂ ಸಹ ಕನ್ನಡ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲರೂ ಆ ಕನ್ನಡ ಭಾಷೆಯನ್ನು ಕಲಿತಕ್ಕಂಥದ್ದಾಗಬೇಕು ಹಾಗೂ ಕನ್ನಡ ನಾಡು ನೆಲ ಜಲಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇವೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಮತ್ತು ಮಕ್ಕಳ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಬಿದ್ರಗುಪ್ಪೆ ಗ್ರಾಮ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಹಮ್ಮಿಕೊಂಡಿದ್ದಾರೆ ಸೊ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ತುಂಬ ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ ಅದೇ ರೀತಿಯಾಗಿ ನಾವು ಮಾತ್ರ ಕನ್ನಡ ಹಾಡೋದ್ರಿಂದ ನಮಗೇನು ಪ್ರಯೋಜನ ಆಗಲ್ಲ ನಾವು ನಮ್ಮ ಭಾಷೆಯ ಪ್ರಾಮುಖ್ಯತೆಯನ್ನು ನಮ್ಮ ಮಕ್ಕಳಿಗೂ ಸಹ ನಾವು ಹೇಳಿಕೊಟ್ಟು ಅದೇ ರೀತಿಯಾಗಿ ನಮ್ಮ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಈಗ ಬಂದಿದ್ದಾರೆ ನಾವು ಕಲಿತು ಪ್ಲಸ್ ನಮ್ಮ ಅವ್ರಿಗೂ ಸಹ ನಮ್ಮ ಕನ್ನಡ ಭಾಷೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅವರೂ ಸಹ ಕಲಿಯುವಂತೆ ನಾವು ಮಾಡಿ ಈ ನಮ್ಮ ಕರ್ನಾಟಕದ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ಕನ್ನಡ ಭಾಷೆಯ ಒಂದು ಪ್ರಾಮುಖ್ಯತೆಯನ್ನು ಅವ್ರಿಗೂ ತಿಳಿಸಿ ನಮ್ಮ ಈ ಕನ್ನಡ ಭಾಷೆಗೆ ಒಳ್ಳೆಯ ಗೌರವ ನೀಡತಕ್ಕಂತಹ ಒಂದು ಒಳ್ಳೆಯ ಮಾತುಗಳನ್ನಾಡಿ ಅವರಿಗೂ ಸಹ ನಾವು ಕನ್ನಡ ಕಲಿಸಿ ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋಣ ಅಂತ ಹೇಳಿ ನಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ